Hello, hi everyone, welcome back to my YouTube channel. Naan nimma Priya DeepRash and hegidra ellru. I hope you all are good and nanu kuda tumbane chenagidini. And ivat bandu Wednesday and nene nanu full free year bitbittide snana maadibittu horagade hogidvi so hagagi full free year bitide so nanu matte adna ku maadi ban maadirilla so hagagi ella sick aagibittide. ಸೊ ಇವಾಗ ನಾನು ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗೆಲ್ಲ ಸಿಕ್ಕಿಬಿಡಿಸಿ ಚೆನ್ನಾಗಿ ಎಣ್ಣೆ ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ನಾನು ಸಲೂನ್ ಮೋದಿ ಕೇರ್ ಅವ್ರದ್ದು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಆಯಿಲ್ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನಾನು ಆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಐ ಕಾರ್ಡ್ ಕೂಡ ಹಾಕಿರ್ತೀನಿ. ಆ್ಯಂಡ್ ಎಂಡ್ ಸ್ಕ್ರೀನಲ್ಲಿ ಕೂಡ ವಿಡಿಯೋನ ಸಜೆಸ್ಟ್ ಮಾಡಿರ್ತೀನಿ, ಹೋಗಿ ಮಿಸ್ ಮಾಡಿದೆ ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ. ನೋಡ್ಬೋದು ನಾನು ಇವಾಗ ನೀಟಾಗಿ ಆಯಿಲ್ನ ಕೂದಲಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ತಿನ್ನಾಗಿರುತ್ತೆ ಈ ಆಯಿಲ್, ಹಾಕ್ಕೊಂಡಂಗೆ ಅನಿಸಲ್ಲ, ಬಟ್ ತುಂಬ ಸ್ಮೂತ್ ಫೀಲಿಂಗ್ ಕೊಡುತ್ತೆ ಕೂದಲಿಗೆ ಈ ಆಯಿಲ್. ಸೊ ಹಾಗಾಗಿ ನಾನು ಈ ಆಯಿಲ್ನ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಆಯಿಲ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ನೆನ್ನೆ ನಾವು ಹೊರಗಡೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದು ಎಲ್ಲಿಗೆ ಅಂತಲೂ ಹೇಳ್ತೀನಿ. ನಾವು ನೆನ್ನೆ ಒಂದು ಮೂವಿಗೆ ಹೋಗಿದ್ವಿ, ಹೊಸ ಕನ್ನಡ ಮೂವಿ ರಿಲೀಸ್ ಆಗಿದೆ, ಗ್ರೂಫಿ ಅಂದ್ಬಿಟ್ಟು ಅದರ ನೇಮ್. ಸೊ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಹಾಗೆ ವಿಡಿಯೋನ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. ನಂದು ಇವಾಗಷ್ಟೇ ಸ್ನಾನ ಕೂಡ ಆಯಿತು. ಆ್ಯಂಡ್ ಸ್ವಲ್ಪ ವಾಷಿಂಗ್ ಮೆಷಿನ್ ಆಗ್ತಾ ಇರುವಂಥ ಡ್ರೆಸ್ಗಳಿತ್ತು, ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿತ್ತು. ಸೊ ಅದನ್ನು ಕೂಡ ಹ್ಯಾಂಡ್ ವಾಶ್ ಮಾಡಿ ಬಂದಿದ್ದೀನಿ ಇವಾಗ. ಅದನ್ನು ಇವಾಗ ನಾನು ಹೊರಗಡೆ ಒಣಗಾಗ್ತಾ ಇದ್ದೀನಿ, ಯಾಕಂದರೆ ಮೇಲ್ಗಡೆ ಒಣಗಾಕೋದ್ರಿಂದ ಹ್ಯಾಂಡ್ ವಾಶ್ ಮಾಡಿರೋದ್ರಿಂದ ನೀರು ಕೆಳಗಡೆ ತೊಟ್ಕೋತೆ. ನಮ್ದು ಈಗ ವಾಷಿಂಗ್ ಮೆಷಿನ್ ಹಾಕಿರೋದು ಫುಲ್ ಡ್ರೈ ಮಾಡಿ ಕೊಡುತ್ತೆ, ಹಾಕಿದಾಗಲೂ ಅದು ನೀರೇನು ಸೋರೋದಿಲ್ಲ, ಸೊ ಏನು ಗಲೀಜಾಗೋದಿಲ್ಲ. ನಾವು ಹ್ಯಾಂಡ್ ವಾಶ್ ಮಾಡಿ ಅದನ್ನು ಕುರಿದು ಹಾಕೋದ್ರಿಂದ ಸ್ವಲ್ಪ ಅದಾದಮೇಲೆ ನೀರು ಸೋರಿ ಅಲ್ಲೆಲ್ಲ ಗಲೀಜಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕೆಳಗಡೆ ಹಾಕ್ತಾ ಇದ್ದೀನಿ. ಕೋತಿಗಳು ಕಾಟ ಇರೋದ್ರಿಂದ ನೋಡಿ ಸ್ವಲ್ಪ 4 ಗಂಟೆ 5 ಗಂಟೆ ಹಂಗೆ ಬೇಗ ತೊಗೊಂಬಿಡ್ಬೇಕು. ಸೊ ಬಿಸಿಲಿದೆ, ಸೊ ಇವಾಗ ಹೋಗಿ ಹಾಕೋಣ. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ 1:00 ಆಗ್ತಾ ಇದೆ, 12:45 ಅರೌಂಡ್ 1:00 ಅಂದ್ಕೊಳ್ಳಿ. ಅದಾದಮೇಲೆ ಬಟ್ಟೆ ಒಣಗಾಕಿ ನಾನು ಪಾಪುಗೆ ಫುಡ್ ತಿನ್ನಿಸ್ಬೇಕು. ಅದಾದಮೇಲೆ ಇನ್ನೇನು ಬೇರೆ ಕೆಲಸ ಇದೆ, ನೋಡೋಣ ಇವಾಗ ಹೇಗೆ ಹೋಗುತ್ತೆ ವ್ಲಾಗ್ ಅಂತ. ನಾನು ಪಟಾಪಟ ಅಂತ ನಾನು ವ್ಲಾಗ್ನೇ ಮಾಡೋಕ್ಕಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಇಷ್ಟು ದಿನ, 2-3 ವೀಕ್ಸಿಂದ ವ್ಲಾಗೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಿ ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ದು ವ್ಲಾಗ್ನ ಶೇರ್ ಮಾಡಿದ್ದೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಒಂದು ನಾನು ನಿಮಗೆ ಹೇಳಬೇಕು, ನೆನ್ನೆ ನಾವು ಫಿಲಮ್ಗೆ ಹೋಗಿದ್ವಿ, ಗ್ರೂಫಿ ಅಂತ ಫಿಲ್ಮ್ ನೇಮ್. ಈ ಫಿಲಮ್ ಬಂದು ಭರತ್ ಅವರ ಬ್ರದರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರ ನೇಮ್ ಬಂದು KG ಸ್ವಾಮಿ ಅಂದ್ಬಿಟ್ಟು. ಗ್ರೂಫಿ ಅಂತ ಫಿಲಮ್ ನೇಮ್, ಕನ್ನಡ ಮೂವಿ. ಯಾರಾದರೂ ಇನ್ನ ನೋಡಿಲ್ಲ ಈ ಫಿಲಮ್ ಅಂದರೆ ಹೋಗಿ ಖಂಡಿತವಾಗ್ಲೂ ನೋಡಿ, ಅಂದರೆ ಕನ್ನಡ ಸಿನಿಮಾಗಳನ್ನ ನಾವು ಎಂಕರೇಜ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ಯಾರು ಇನ್ನ ನೋಡಿಲ್ಲ ಮಿಸ್ ಮಾಡದೆ ಹೋಗಿ ಈ ಮೂವಿ ನೋಡಿ, ಯಾಕಂದರೆ ಈ ಒಂದು ಜನರೇಷನ್ಗೆ, ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಈ ಮೂವಿ ತುಂಬ ಚೆನ್ನಾಗಿ ಒಂದು ಸೂಟ್ ಆಗುತ್ತೆ. ಅಂದರೆ ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ಹೆಚ್ಚೆತ್ಕೊಳ್ಳೋ ಅಂಥ ಅವಕಾಶ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಹೊಸ ಟೀಮ್ ಒಂದು ಹೊಸ ಪ್ರಯತ್ನನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್. ಟ್ರೈನ್ ಸೌಂಡ್, ಸಾರಿ. ಈ ಮೂವಿನಲ್ಲಿ ನಮ್ಮ ನಾಡಿನ ನೇಚರ್ ಗ್ರೀನರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಒಂಥರ ಹಾರರ್ ಆಗಿ ಈ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಮಿಕ್ಸ್ ಇದೆ, ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದೆ. ಯಾರಾದ್ರೂ ಇನ್ನ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ಖಂಡಿತವಾಗ್ಲೂ ಥಿಯೇಟರ್ಗೆ ಹೋಗಿ ಈ ಮೂವಿನ ನೋಡಿ ಎಂಕರೇಜ್ ಮಾಡಿ ಅಂತ ಹೇಳ್ತೀನಿ. ಓಕೆ ಗೈಸ್, ನಾವು ನೆನ್ನೆ ಹೋಗಿದ್ದ ಫಿಲಮ್ ಬಂದು ಗ್ರೂಫಿ. ಸೊ ನಾನು ನೆನ್ನೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ನಾವು ಐನಾಕ್ಸಲ್ಲಿ ಈ ಮೂವಿ ನೋಡಿದ್ದು. ಸೊ ಇವಾಗ ಮಾಲ್ ಎಂಟ್ರೆನ್ಸ್ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ.
ಈ ಮೂವಿ ಬಗ್ಗೆ ನಾನು ಕಂಪ್ಲೀಟ್ ಒಪಿನಿಯನ್ ನನಗೆ ಏನನ್ನಿಸ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದಮೇಲೆ ಮಿಸ್ ಮಾಡ್ಕೊಳ್ಳೇಬೇಡಿ, ಖಂಡಿತವಾಗ್ಲೂ ಹೋಗಿ ಥಿಯೇಟರ್ಗೆ ಹೋಗಿ ಈ ಫಿಲಮ್ನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಕನ್ನಡ ಸಿನಿಮಾಗಳನ್ನ ಎಂಕರೇಜ್ ನಾವೇ ತಾನೇ ಮಾಡಬೇಕು ಕನ್ನಡಿಗರು. ಸೊ ಹಾಗಾಗಿ ಬನ್ನಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ಕಾರ್ನ ಪಾರ್ಕ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಬಂದು ನೈಟ್ ಶೋಗೆ ಫಿಲಮ್ಗೆ ಹೋಗಿದ್ವಿ. 5:45 ನಮಗೆ ಶೋ ಇದ್ದಿದ್ದು. ಸೊ ನಾವು 1:30 ಅಲ್ಲಿಗೆ ರೀಚ್ ಆಗಿದ್ವಿ. ಆ್ಯಂಡ್ ನಾವೆಲ್ಲರೂ ಹೋಗಿದ್ವಿ, ಭರತವರು, ನಾನು, ಪಾಪು, ಅಮ್ಮ ಎಲ್ಲರೂ ಹೋಗಿದ್ವಿ. ಸೊ ಪಾಪು ಇರ್ತಾಳೋ ಏನೋ, ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಪರವಾಗಿಲ್ಲ, ಅವಳು ಕುತ್ಕೊಂಡು ಫಿಲಮ್ ನೋಡಿದ್ಲು, ಎಂಜಾಯ್ ಮಾಡಿದ್ಲು, ಆಟ ಆಡ್ತಿದ್ಲು. ಸ್ವಲ್ಪ ಇಂಟರ್ವಲ್ ಆದಮೇಲೆ ಮಲ್ಕೊಂಡ್ಲು. ಸೊ ಆಮೇಲೆ ನಾವು ಓಕೆ ಅಂತ ಆರಾಮಾಗಿ ಕುತ್ಕೊಂಡು ಮೂವಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಓಕೆ, ಇವಾಗ ನೀವು ನೋಡ್ಬೋದು ನಾವು ಒಳಗಡೆ ಎಂಟರ್ ಆಗಿದ್ದೀವಿ. ನಿಮಗೆ ಥಿಯೇಟರ್ ಔಟ್ಸೈಡ್ ಈ ರೀತಿ ವ್ಯೂ ಸಿಗುತ್ತೆ. ಆ್ಯಂಡ್ ಆ ಕಡೆ ನಿಮಗೆ ಪಾಪ್ಕಾರ್ನ್ ಕಾರ್ನರ್ ಎಲ್ಲ ಇದೆ, ಏನಾದ್ರು ತಿಂಡಿ ಎಲ್ಲ ತಿನ್ನಬೇಕು ಅಂದರೆ ಇಂಟರ್ವಲ್ ಟೈಮಲ್ಲಿ. ಸೊ ಇಲ್ಲಿ ಬಂದು ತೊಗೊಳ್ಬೋದು. ಓಕೆ ಗೈಸ್, ಇವಾಗ ಫಿಲಮ್ ಮುಗೀತು. ಆ್ಯಕ್ಚುಲಿ ಇವಾಗ ನೈಟ್ ಆಗಿದೆ, 8:30 ಆಗೋಗಿದೆ. ಸೊ ಇಲ್ಲಿ ಬಂದು ನಾವು ಪಿಜ್ಜಾ ಹಾಟಿಗೆ ಬಂದಿದ್ದೀವಿ, ಪಿಜ್ಜಾ ಆರ್ಡರ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಬ್ಯಾಡ್ ಲಕ್, ಅಲ್ಲಿ ಆರ್ಡರ್ಸ್ ಮುಗ್ದೋಗಿತ್ತು. ಸೊ ಹೊರಗಡೆ ನಾವು ಡಾಬಾಗೆ ಹೋಗ್ಬಿಟ್ಟು ಫ್ರೈಡ್ ರೈಸ್, ಗೋಬಿ ತಿನ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು, ಅವ್ರಿಗೆ ಯಾರೂ ಇರಲಿಲ್ಲ, ಅವರು ಹೊರಗಡೆ ಹೋಗಿದ್ರು. ಬಟ್ ಅವ್ರು ಕಾಲ್ ಮಾಡಿ ಕರೆಸ್ತೀನಿ ಅಂತ ವೆಯ್ಟ್ ಮಾಡಿಸಿ ನಮಗೆ, ಬಟ್ ಆರ್ಡರ್ ಮುಗ್ದೋಗಿ ಅಂತ ಅವ್ರು ಬಂದು ಹೇಳಿದ್ರು. ಅದು ಬೇಜಾರಾಯಿತು ಅಷ್ಟೇ. ಪಿಜ್ಜಾ ತಿನ್ನಬೇಕು ಅಂತ ತುಂಬ ಅವ್ರಿಗೆ ಆಸೆ ಆಗಿತ್ತು ಭರತ್ ಅವ್ರಿಗೆ, ಬಟ್ ಸಿಗಲಿಲ್ಲ. ಓಕೆ ಗೈಸ್, ಇದಿಷ್ಟು ನಿನ್ನೆ ಆಗಿದ್ದ ಕತೆ. ಇವಾಗ ನೋಡ್ಬೋದು ಹೊರಗಡೆ ನಾನು ತಂದು ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಈಗ ಪಾಪುಗೆ ಫುಡ್ಡೆಲ್ಲ ತಿನ್ಸ್ಬಿಟ್ಟು ನಾನು ಸ್ವಲ್ಪ ಅವ್ರ ಜೊತೆ ಆಟ ಆಡಬೇಕು. ಆ್ಯಂಡ್ ಓಕೆ ಗೈಸ್, ಇವಾಗ ನೋಡ್ತಾ ಇರ್ಬೋದು ಚಿನ್ನು ಇಲ್ಲೇ ಕುತ್ಕೊಂಡಿದ್ದಾಳೆ. ಅವಳಿಗೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ಕೆಲವೊಂದು ಥಿಂಗ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದೀನಿ ಅವಳದು. ಸೊ ಇವಾಗ ಸ್ವಲ್ಪ ಮೂವಿ ಅದು ಇದು ಹಾಕ್ಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಒಂದು 3:00 ಆಗಿದೆ, ಇನ್ನು ಸ್ವಲ್ಪ ಒಂದು 4:30 ಹಾಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ, ಸ್ನ್ಯಾಕ್ಸ್ ಆ್ಯಂಡ್ ಟೀ ಟೈಮ್. ಸೊ ಹಾಗಾಗಿ ಇಲ್ಲಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀವಿ. ಈ ಪ್ಯಾಕೆಟ್ ನಾವು ಬಿಗ್ ಬಜಾರಲ್ಲಿ ತೊಗೊಂಬಂದಿದ್ವಿ, ಒಂದು ಕೆಲವೊಂದು ಫ್ಲೇವರ್, ಒಂದು 2-3 ಫ್ಲೇವರ್ ನಾವು ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ. ಈ ರೀತಿ ಸಂಜೆ ಟೈಮಲ್ಲಿ ಟೀ ಜೊತೆಗೆ ಈ ರೀತಿ ಪಾಪ್ಕಾರ್ನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಭರತ್ ಅವರು ಇದನ್ನು ಕುಕ್ ಮಾಡ್ತಿದ್ದಾರೆ. ನಾನು ಆ ಕಡೆ ಟೀ ಮಾಡ್ತಿಲ್ಲ ಇವತ್ತು, ಬಾದಾಮ್ ಪೌಡರ್ ಇತ್ತು. ಸೊ ಹಾಗಾಗಿ ಹಾಲು ಕಾಯಿಸ್ತಾ ಇದ್ದೀನಿ, ಬಾದಾಮ್ ಮಿಲ್ಕ್ ಆ್ಯಂಡ್ ಪಾಪ್ಕಾರ್ನ್. ತುಂಬ ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್. ಓಕೆ, ಇವಾಗ ಬಾದಾಮ್ದು ಪೌಡರ್ ಮಿಕ್ಸ್ ಮಾಡೋಣ. ಆ್ಯಂಡ್ ಎಲ್ಲ ಕುತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ, ಚಂದ್ರಮಾಂಟಿನೂ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸೇರಿಸಿ ಸ್ವಲ್ಪ ಜಾಸ್ತಿ ಮಾಡಬೇಕು,
ಪಾಪ್ಕಾರ್ನ್ ಒಂದು ಪ್ಯಾಕೆಟ್ ಸಾಕಾಗಿಲ್ಲ, ನಾವು ಇವಾಗ ಎರಡನೇ ಪ್ಯಾಕೆಟ್ ಕೂಡ ಮಾಡ್ತಾ ಇದ್ದೀವಿ. ಇವಾಗ ಪಾಪ್ಕಾರ್ನ್ ಆ್ಯಂಡ್ ಬಾದಾಮ್ ಮಿಲ್ಕ್ ಎರಡೂ ರೆಡಿ ಆಗಿದೆ. ಇವಾಗ ನಾವು ಮೂವಿ ನೋಡ್ಕೊಂಡು ಇದನ್ನು ತಿಂತಾ ಕುಡಿತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಈ ಒಂದು ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ವ್ಲಾಗ್ನಲ್ಲಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ಸ್. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡಿದೆ, ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.